ಆಕೆಗೆ ಹಿಂದಿಲ್ಲ ಮುಂದಿಲ್ಲ ವರ್ಷಗಳ ಹಿಂದೆ ಊರಿಂದ ಊರಿಗೆ ಬಂದು ರಸ್ತೆ ಪಕ್ಕದಲ್ಲಿದ್ದ ಪಾಳು ಬಿದ್ದ ಶೆಡ್ ಒಂದರಲ್ಲಿ ಸ್ವಾಭಿಮಾನದ ಬದುಕು ಬದುಕುತ್ತಿದ್ಲು ಏನಾಯ್ತೋ ಏನೋ ಆಕೆ ಶವವಾಗಿ ಭಾವಿಯಲ್ಲಿ ತೇಲಿದ್ದಾಳೆ ಇಂತಹ ಮನಕಲುಕುವ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ವರದಿ ನೋಡಿ ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗನಮಿದ್ದೆ ಗ್ರಾಮಕ್ಕೆ ಕಳೆದ 10 ವರ್ಷಗಳ ಹಿಂದೆ ಅನಾಥಳಾಗಿ ಬಂದಿದ್ದ 80 ವರ್ಷದ ವೃದ್ಧೆ ಗೌರಮ್ಮ ಭಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಅಂದಹಾಗೆ ಈ ಗೌರಮ್ಮ ಗ್ರಾಮದಲ್ಲಿ ಮನೆ ಕೆಲಸ ಹಾಗೂ ಕೂಲಿ ಕೆಲಸ ಮಾಡಿಕೊಂಡು ಗ್ರಾಮದ ಹೊರವಲಯ ಶೆಡ್ನಲ್ಲಿ ಜೀವನ ಸಾಗಿಸುತ್ತಿದ್ದಳು ಆದರೆ ಕಳೆದ 3 ದಿನಗಳಿಂದ ಗೌರಮ್ಮ ಗ್ರಾಮದಲ್ಲಿ ಕಾಣದಿದ್ದಾಗ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದವು ಶೆಡ್ ಪಕ್ಕದ ಪಾಳು ಬಿದ್ದ ಬಾವಿಯಲ್ಲಿ ಗೌರಮ್ಮನ ಮೃತದೇಹ ಪತ್ತೆಯಾಗಿದ್ದು ಜೀವನದಲ್ಲಿ ಜಿಗುಪ್ಸೆಗೊಂಡು ಸಾವಿಗೆ ಶರಣಾಗಿದ್ದಾಳೆ ಅಂತ ಅನುಮಾನಗಳು ಮೂಡಿವೆ ಇದಳೆ ಮನೆ ಕೆಲಸಗಳು ತೋಟ ಕೆಲಸಗಳು ಹೋಗಿ ಬರೋಳು ಅಷ್ಟು ಮಾತ್ರ ನಾವು ನೋಡಿದ್ದೀವಿ ಎಷ್ಟು ವಯಸ್ಸು ಆಗಿರಬಹುದು ಸುಮಾರು 80 ರ ಮೇಲೆ ಆಗಿದೆ ಏನು ಕೆಲಸ ಮಾಡ್ತಿದ್ರು ಇದೆ ಮನೆಗಳ ಕೆಲಸ ಅತ್ತಪ್ಪದ್ರೆ ತೋಟಗಳ ಕೆಲಸ ಅಲ್ಲ ಇವರಿಗೆ ಮಕ್ಕಳು ಮರಿ ಯಾರು ಇಲ್ವಾ ಯಾರು ಇಲ್ಲ ಏನು ಹೆಸರು ಗೌರಮ್ಮ ಎಲ್ಲಿ ಇದ್ದಿದ್ದೆ ಇಲ್ಲಿ ಅಮ್ಮ ಇದೆ ಶೆಡ್ ಅಲ್ಲಿ ಯಾರು ಶೆಡ್ ಶೆಡ್ ದೇವಳ್ಳು ಸಂತೋಷ್ ಅಂತ ಹೇಳಿಬಿಟ್ಟು ಕಂದಾರ್ ಬಾಕಲು ಅವರಿಗೆ ಬೆಂಗಳೂರಲ್ಲಿ ವಾಸವಾಗಿದ್ದಾರೆ ಇನ್ನು ಮಹಿಳೆಗೆ ಹಿಂದೂ ಮುಂದೆ ಯಾರು ಇಲ್ಲದೆ ಮತ್ತೆ ಅನಾಥವಾಗಿದ್ದ ಮಹಿಳೆಯ ಮೃತದೇಹ ಎಲ್ಲರ ಮನ ಕಲಕುವಂತಿತ್ತು ಇನ್ನು ಮಹಿಳೆಯ ಶವದ ಬಗ್ಗೆ ಮಾಹಿತಿ ಪಡೆದ ಚಿಕ್ಕಬಳ್ಳಾಪುರ ನಗರಸಭೆಯ 6ನೇ ವಾರ್ಡಿನ ಸದಸ್ಯ ಸತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಕಾನೂನಿನ ಅನ್ವಯ ಮೃತದೇಹವನ್ನು ಹೊರತೆಗೆದು ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು ನಂತರ ವಿಧಿ ವಿಧಾನಗಳಂತೆ ಶವ ಸಂಸ್ಕಾರವನ್ನು ಮಾಡಿ ಮಾನವೀಯತೆ ಮೆರೆದಿದ್ದಾರೆ ನೋಡಿದ ತಕ್ಷಣ ಗೌರಮ್ಮ ಅಂತ ಹೇಳಿದ್ರು ಇಲ್ಲಿ ಗೌರಮ್ಮ ಅಂತ ಹೇಳಿದ ತಕ್ಷಣ ಆಯ್ತು ಅಂತ ಹೇಳಿ ಎಂಕ್ವೈರಿ ಮಾಡಿದ್ವಿ ಎಲ್ಲರೂ ಯಾರು ಇಲ್ಲ ಅಂತ ಹೇಳಿದ್ರು ಅದನ್ನ ಇವಾಗ ನಮ್ಮ ಪೊಲೀಸರ ಮುಖಾಂತರ ಅಲ್ಲಿ ಸಾಹೇಬರಿಗೆ ವಣ್ಣೇಗೌಡ ಸಾಹೇಬರಿಗೂ ಫೋನ್ ಮಾಡಿ ಹೇಳಿದ್ವಿ ಎಲ್ಲರೂ ಕಳಿಸಿದ್ದಾರೆ ಬಂದಿದ್ದಾರೆ ಬಂದ್ಬಿಟ್ಟು ಎಲ್ಲ ನಾವೇ ಸವ ಸಂಸ್ಕಾರ ಎಲ್ಲ ನಾವೇ ಮಾಡಿಬಿಡ್ತೀವಿ ಅನಾಥ ಶವ ಅಂತ ಹೇಳ್ತಾ ಇದ್ದಾರೆ ಅವ್ರ ಪೈಕಿ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವಾಗೆಲ್ಲ ಡಾಕ್ಟರ್ ಬರ್ತಾರೆ ಅವ್ರ ಕಾನೂನು ಪ್ರಕಾರ ಏನಿದೆ ಅದು ಮಾಡಿಬಿಟ್ಟು ಆಮೇಲೆ ಅದನ್ನ ಮುಂದೆ ಸವ ಸಂಸ್ಕಾರ ಏನು ಬೇಕೋ ಅದು ಮಾಡ್ಬಿಡ್ತೀವಿ ಸರ್ ನಾವೇ ಇನ್ನು ಗ್ರಾಮದಲ್ಲಿ ಮನೆ ಕೆಲಸ ಮಾಡಿಕೊಂಡು ಗ್ರಾಮಸ್ಥರ ಮನೆ ಮಾತಾಗಿರುವ ಗೌರಮ್ಮ ಅನುಮಾನಾಸ್ಪದ ಸಾವು ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಸದ್ಯ ಅನಾಥ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅಥವಾ ಯಾರಾದರೂ ಕೊಲೆ ಮಾಡಿ ಪಾಳು ಬಿದ್ದ ಬಾವಿಗೆ ಎಸೆದು ಬೀಸಾಡಿದ್ರಾ ಎಂಬುದು ತನಿಖೆಯಲ್ಲಿ ತಿಳಿದು ಬರಬೇಕಿದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ